ವೀಕ್ಷಕರೇ ರಿವ್ಯೂ ಚಾನೆಲ್ಗೆ ಸ್ವಾಗತ ನಾನು ಸೌಖ್ಯ ಗಾಂವ್ಕರ್ ಬಿಜೆಪಿ ಬೆಳ್ಳಿ ಬಟ್ಟಲಲ್ಲಿ ಅಧಿಕಾರವನ್ನು ಕಾಂಗ್ರೆಸ್ ಕೈಗೆ ಇಡ್ತಾ ಇದೆಯಾ ಅನ್ನೋ ರೀತಿಯಲ್ಲಿ ಒಂದು ಸಂದರ್ಭ ಎದುರಾಗಿದೆ ಬಸವರಾಜ್ ಬೊಮ್ಮಾಯಿ ಅವರು ತಗೊಂಡಂತ ಒಂದು ನಿರ್ಧಾರ ಸಮಸ್ಯೆ ಬಗೆಹರಿಸ್ತೀನಿ ಅಂತ ಅಂದುಕೊಂಡು ಇಟ್ಟಂತ ಹೆಜ್ಜೆ ಈಗ ಬಹಳ ದೊಡ್ಡ ಸಮಸ್ಯೆಗೆ ಕಾರಣವಾಗ್ತಾ ಇದೆ ಕಾಂಗ್ರೆಸ್ ತುಂಬಾ ಖುಷಿ ಪಡ್ತಾ ಇದೆ ಬಹಳ ದೊಡ್ಡ ಲಾಭ ಆಯಿತು ನಮಗೆ ಬಿಜೆಪಿ ಅವರ ಈ ತೀರ್ಮಾನದಿಂದ ಅಂತ ಅಷ್ಟಕ್ಕೂ ಯಾವ ಅಧಿಕಾರ ಮತ್ತು ಯಾವ ಥರ ಲಾಭ ಆಗುತ್ತೆ ಕಾಂಗ್ರೆಸ್ಗೆ ಅನ್ನೋದ್ರ ಬಗ್ಗೆ ಮಾತಾಡೋಣ ಮಿಸ್ ಮಾಡಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ನಮಗೆಲ್ಲರಿಗೂ ಗೊತ್ತು BBMPಯಲ್ಲಿ ಅಧಿಕಾರ ಹಿಡಿಯೋದು ಎಷ್ಟು ಇಂಪಾರ್ಟೆಂಟ್ ಯಾವುದೇ ಪಾರ್ಟಿಗಾಗಿದ್ರೂ ಕೂಡ ಅನ್ನೋದು ಅದರಲ್ಲೂ ಚುನಾವಣೆಗೆ ಎರಡು ವರ್ಷ ಬಾಕಿ ಇರುವಾಗ ಬೆಂಗಳೂರಲ್ಲಿ ಅಧಿಕಾರದ ಚುಕ್ಕಾಣಿ ಯಾರು ಹಿಡಿತಾರೆ ಪಾಲಿಕೆಯಲ್ಲಿ ಅನ್ನೋದ್ರ ಮೇಲೆ ಬರುವಂತಹ ವಿಧಾನಸಭಾ ಚುನಾವಣೆಯಲ್ಲಿ ಬೆಂಗಳೂರು ಸುತ್ತಮುತ್ತಲಿನ ಹೆಚ್ಚು ಸೀಟ್ಸನ್ನು ಯಾವ ಪಾರ್ಟಿ ಗೆಲ್ಲುತ್ತೆ ಅನ್ನೋದು ಡಿಸೈಡ್ ಆಗುತ್ತೆ ಲೋಕಸಭಾ ಚುನಾವಣೆ ಮೇಲೂ ಕೂಡ ಅದು ಪ್ರಭಾವ ಬೀರುತ್ತೆ ಯಾಕಂದರೆ ಹೆಚ್ಚು ವಾರ್ಡ್ಗಳು ಯಾರ ತೆಕ್ಕಿಯಲ್ಲಿರುತ್ತೆ ಹೆಚ್ಚು ಕಾರ್ಪೊರೇಟರ್ಸ್ ಕೆಲಸ ಮಾಡಬೇಕು ಪಕ್ಷ ಸಂಘಟನೆಗೆ ಜನ ಬೇಕಲ್ವಾ ಈ ಥರ ವಾತಾವರಣ ಇರೋವಾಗ BJP BBMP ಎಲೆಕ್ಷನನ್ನು ತಲೆಯಲ್ಲಿ ಇಟ್ಕೊಳ್ಳದೆ ಖಾತೆ ಹಂಚಿಕೆ ಮಾಡಿಬಿಡ್ತಾ ನೋಡಿ ಬಸವರಾಜ ಬೊಮ್ಮಾಯಿ ಅವರು ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಬಗ್ಗೆ ತಾನು ತುಂಬ ಜಾಣ ನಡೆಯನ್ನು ಇಟ್ಟಿದ್ದೀನಿ ಅಂತ ಅಂದುಕೊಂಡಿರಬಹುದು ಅದೇ ರೀತಿಯಲ್ಲಿ ವಿಶ್ಲೇಷಣೆ ಆಗ್ತಿದೆ ಯಾಕಂದರೆ ಅಶೋಕು ಅಶ್ವಥ್ ನಾರಾಯಣು ಸೋಮಶೇಖರು ಸೋಮಣ್ಣ ತುಂಬ ಜನ ಪೈಪೋಟಿಗೆ ಬಿದ್ದಿದ್ರು ನಗರಾಭಿವೃದ್ಧಿ ಬೆಂಗಳೂರು ನಗರಾಭಿವೃದ್ಧಿ ಬೇಕು ಅಂತ ಕೊನೆಗೆ ಬಸವರಾಜ ಬೊಮ್ಮಾಯಿ ಅವರು ಯಾರಿಗೂ ಬೇಡ ಇವ್ರಿಗೆ ಕೊಟ್ಟರೆ ಇವ್ರಿಗಾಗಲ್ಲ ಅವ್ರಿಗೆ ಕೊಟ್ಟರೆ ಇವ್ರಿಗಾಗಲ್ಲ ಜಗಳ ಯಾಕೆ ಸಮಸ್ಯೆ ಉದ್ಭವ ಆಗೋದೇ ಬೇಡ ಅಂತ ತಾನೇ ಇಟ್ಕೊಂಡ್ರು ಯಡಿಯೂರಪ್ಪನವರು ಕೂಡ ಅದೇ ಥರ ಮಾಡಿದರು ಬೊಮ್ಮಾಯಿ ಅವರು ಅದನ್ನೇ ಮುಂದುವರಿಸ್ತಾ ಇದ್ದಾರೆ CM ಬಳಿ ಆ ಖಾತೆ ಉಳಿಯುವ ಮೂಲಕ ಆದರೆ BBMP ಚುನಾವಣೆಗೆ ಇದು ಎಷ್ಟು ದೊಡ್ಡ ಸಮಸ್ಯೆ ಮಾಡುತ್ತೆ ಕಾಂಗ್ರೆಸ್ಗೆ ಎಷ್ಟು ದೊಡ್ಡ ಅನುಕೂಲ ಆಗುತ್ತೆ ನೋಡಿ ಈಗ ಅಶೋಕ್ ಅವರು ಸಾಮಾನ್ಯವಾಗಿ BBMP ಪಾಲಿಕೆ ಚುನಾವಣೆ ಈ ವಿಚಾರದಲ್ಲಿ ಸ್ವಲ್ಪ ಹೆಚ್ಚಿನ ಕಾಳಜಿ ವಹಿಸ್ತಾ ಇದ್ರು ಕಳೆದ ಚುನಾವಣೆಯಲ್ಲೂ ಕೂಡ ಅವರ ನೇತೃತ್ವದಲ್ಲೇ ಎಲ್ಲ ಕೆಲಸ ಆಗಿತ್ತು ದೊಡ್ಡ ಪಕ್ಷವಾಗಿಯೂ ಹೊರಹೊಮ್ಮಿತ್ತು ಆದರೆ ಈ ಬಾರಿ ಯಾರೂ ಕೂಡ ಜವಾಬ್ದಾರಿ ತಗೊಳ್ಳೋಕೆ ರೆಡಿ ಇರೋದಿಲ್ಲ DCM ಮಾಡಲಿಲ್ಲ ನೀವು ನಮಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆನೂ ಕೊಡಲಿಲ್ಲ ನಾನು ಯಾಕೆ ಜವಾಬ್ದಾರಿ ತೊಗೊಳ್ಳಿ ಅಂತ ಅಶೋಕ್ ಅವ್ರು ಕೇಳ್ತಾರೆ ಬೇರೆಯವ್ರದ್ದು ಕೂಡ ಅದೇ ನಡೆಯಾಗಿರುತ್ತೆ ಸಾಮೂಹಿಕ ನೇತೃತ್ವದಲ್ಲಿ ಎಲ್ಲರೂ ಕೂಡ ಜವಾಬ್ದಾರರು ಅಂತ ಹೇಳಿದ್ರೆ ಯಾರೂ ಜವಾಬ್ದಾರಿ ತೊಗೊಳ್ಳಲ್ಲ ಅದು ಎಲ್ಲ ಕಡೆಯೂ ನಮಗೆ ಗೊತ್ತಿರೋ ವಿಷಯ ಎಲ್ಲರ ನಾಯಕತ್ವ ಅಂತ ಹೇಳಿದ್ರೆ ಕೊನೆಗೆ ಯಾರೂ ನಾಯಕತ್ವ ವಹಿಸ್ಕೊಳ್ಳಲ್ಲ ನಾವಿಕನಿಲ್ಲದ ದೋಣಿ ಆಗುತ್ತೆ ಚುನಾವಣೆಗೆ ತಯಾರಿ ಮಾಡೋರು ಯಾರು ಸೋತ್ರೆ ಸೋಲ್ಲಿ ಬಿಡಿ ನನಗೆ ಕೊಡಲಿಲ್ಲ ಅದಕ್ಕೆ ಹೀಗಾಯಿತು ಅಂತ ಗೊತ್ತಾಗಲಿ ಅನ್ನೋ ಥರ ಮೆಸೇಜ್ ಪಾಸ್ ಮಾಡೋಣ ಅಂತಲೇ ಕಾಯ್ತಾ ಇರ್ತಾರೆ ಎಲ್ಲರೂ ಕೂಡ ಆದರೆ ಕಾಂಗ್ರೆಸ್ ಮತ್ತೊಂದು ಕಡೆಗೆ ಯಾವ ಥರ ತಯಾರಿ ಮಾಡಿಕೊಟ್ಟಿದೆ ರಾಮಲಿಂಗ ರೆಡ್ಡಿ ಅವರನ್ನ KPCC ಕಾರ್ಯಾಧ್ಯಕ್ಷರನ್ನಾಗಿ ಮಾಡಿದ್ದೇ ಈ ಕಾರಣಕ್ಕೆ ಪಾಲಿಕೆ ವಿಚಾರದಲ್ಲಿ ಯಾವ ಥರ ಹೋಲ್ಡ್ ಇದೆ ಬೆಂಗಳೂರಿನಲ್ಲಿ ರಾಮಲಿಂಗ ರೆಡ್ಡಿ ಅವರು ಸೈಲೆಂಟ್ ಆಗಿದ್ದುಕೊಂಡೆ ಯಾವ ರೀತಿ ಕಂಟ್ರೋಲ್ ಸಾಧಿಸ್ತಾರೆ ಅಧಿಕಾರದಲ್ಲಿ ಇಲ್ಲದಿದ್ರೂ ಕೂಡ ಅವರು ಮಾತನಾಡಿಯತ್ತೆ ಪಾಲಿಕೆಯಲ್ಲಿ ಆ ಮಟ್ಟಿನ ಪ್ರಭಾವ ಇದೆ ರಾಮಲಿಂಗಾರೆಡ್ಡಿ ಅವರದ್ದು BBMP ವಿಚಾರದಲ್ಲಿ ಅವರು ಈಗ KPCC ಕಾರ್ಯಾಧ್ಯಕ್ಷರಾಗಿದ್ದಾರೆ ಕೆಲಸ ಶುರು ಮಾಡಿಬಿಟ್ಟಿದ್ದಾರೆ ನೋಡಿ ತೆರಿಗೆ ಸಂಗ್ರಹದ ವಿಚಾರದಲ್ಲಿ ಮೀಟರ್ ಬಡ್ಡಿ ದಂಡೆ ನಡೆಸ್ತಿದ್ದಾರೆ ಅಧಿಕಾರಿಗಳು ಅಂತ ಪ್ರೆಸ್ ಮೀಟ್ ಮಾಡೋದು ವಾಗ್ದಾಳಿ ನಡೆಸೋದು ಬೇರೆ ಬೇರೆ ರೀತಿಯಲ್ಲಿ BJPಯನ್ನು ಹಣಿಯೋಕೆ ಶುರು ಮಾಡಿದ್ದಾರೆ KPCC ಅಧ್ಯಕ್ಷ DK ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ಅವತ್ತು ಡಿನ್ನರ್ ಪಾರ್ಟಿ ಹೆಸರಲ್ಲಿ ಎಲ್ಲ ಬೆಂಗಳೂರಿನ ಶಾಸಕರನ್ನ ಬೇರೆ ಬೇರೆ ನಾಯಕರನ್ನ ಇನ್ವೈಟ್ ಮಾಡಿ ಬೇರೆ ಬೇರೆಯವ್ರಿಗೆ ಒಂದೊಂದು ಟಾಸ್ಕನ್ನು ಹೆಗಲಿಗೆ ಹಾಕಿದ್ದಾರೆ ಈ ರೀತಿ ನಾವು ಸಿದ್ಧ ಆಗಬೇಕು BBMPಯಲ್ಲಿ ಈ ಬಾರಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲೇಬೇಕು ಅಂತ ಜವಾಬ್ದಾರಿ ಹಂಚಿಕೆ ಮಾಡೋ ಕೆಲಸ ಆಗಿದೆ ಕೃಷ್ಣ ಬೈರೇಗೌಡರು ಓಡಾಡ್ತಿದ್ದಾರೆ ಮತ್ತೊಂದು ಕಡೆಗೆ DK ಶಿವಕುಮಾರ್ ಅವರು ನಲಪ್ಪಾಡ್ಗೆ ಒಂದಿಷ್ಟು ಒಳಗೊಳಗೆ ಒಂದಿಷ್ಟು ಟಾಸ್ಕ್ಗಳನ್ನು ಕೊಟ್ಟಿದ್ದಾರೆ ಈ ಥರ BBMP ಚುನಾವಣೆಗೆ ಈಗಿಂದಾನೇ ಎಲ್ಲ ಥರ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಆದರೆ BJP ಮಾತ್ರ ನಗರಾಭಿವೃದ್ಧಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಯಾರ ಹೆಗಲಿಗೂ ಹಾಕದೆ CM ಬಳಿಯೇ ಉಳಿಸಿಕೊಳ್ಳುವ ಮೂಲಕ ಬಹಳ ದೊಡ್ಡ ತಪ್ಪು ಮಾಡಿದ್ಯಾ ಅಂತ ಅನಿಸುತ್ತೆ ಇಲ್ಲಿ ಕಳೆದ ಬಾರಿ ಆದರೆ ಅಶೋಕ್ ಅವರು ಜವಾಬ್ದಾರಿ ತೊಗೊಂಡಿದ್ರು 100+ seats ಬರುತ್ತೆ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರೂ ಕೂಡ ಅಧಿಕಾರ ಹಿಡಿಯೋಕ್ಕಾಗಲ್ಲ ಕಾಂಗ್ರೆಸ್ JDSನ ಮೈತ್ರಿ ಆಗುತ್ತೆ ಅಶೋಕ್ ಅವ್ರು ಮಾಡಿದ ತಪ್ಪಿಂದಾಗಿ ನಿರ್ಲಕ್ಷ್ಯದಿಂದಾಗಿ ಅಧಿಕಾರ ಕೈ ತಪ್ಪಿತು ಅಂತ ಎಲ್ಲರೂ ಅವ್ರನ್ನ ದೂರಿದ್ರು JDS ಕಾಂಗ್ರೆಸ್ನ ಮೈತ್ರಿನೇ 4 ವರ್ಷ ಮೇಯರ್ ಆಗಿ ಆ ಸ್ಥಾನ ಅಲಂಕರಿಸಿದ್ದು ಕೊನೆ ಅವಧಿಗೆ ಈ ಆಪರೇಷನ್ ಎಲ್ಲ ನಡೆದ ಕಾರಣದಿಂದಾಗಿ BJPಗೆ ಮೇಯರ್ ಸ್ಥಾನ ಸಿಕ್ಕಿದ್ದೆಲ್ಲ ನಮಗೆ ಗೊತ್ತು ಆದರೆ ಈ ಬಾರಿ ಅಶೋಕ್ ಅವರನ್ನು ದೂರೋಕ್ಕಾಗಲ್ಲ ಅವರನ್ನು ಜವಾಬ್ದಾರರು ಅಂತ ಹೇಳೋಕ್ಕಾಗಲ್ಲ ಯಾರೂ ಕೂಡ ಜವಾಬ್ದಾರರು ಇರೋದಿಲ್ಲ ಎಲ್ಲರೂ ಅವ್ರ ಇವ್ರ ಕಡೆ ಇವ್ರು ಮತ್ತೊಬ್ಬರ ಕಡೆ ಬೆರಳು ತೋರಿಸ್ತಾರೆ ಯಾರನ್ನ ಹೊಣೆ ಮಾಡ್ತೀರಾ? ಈಗ ಅಶೋಕ್ ಅವರಿಗೆ ನಗರ ಅಭಿವೃದ್ಧಿ ಕೊಟ್ಟಿದ್ರೆ, ಬೆಂಗಳೂರು ಇನ್ಚಾರ್ಜ್ ಅಂತ ಮಾಡಿದರೆ ಅವ್ರಿಗೊಂದು ಟಾಸ್ಕ್ ಕೊಟ್ಟ ಹಾಗಾಗಿರ್ತಾ ಇತ್ತು, ಅವರು ಜವಾಬ್ದಾರರಾಗಿರ್ತಾ ಇದ್ರು, ಆ ಕೆಲಸ ಮಾಡಬೇಕಿತ್ತು. ಆದರೆ ಈಗ ಯಾರೂ ಕೂಡ ಜವಾಬ್ದಾರಿ ತಗೊಳ್ಳೋಕ್ಕಾಗಲ್ಲ. ಮುಖ್ಯಮಂತ್ರಿಗಳೇ ಹೋಗಿ ಎಲ್ಲ ಕೆಲಸ ಮಾಡೋಕ್ಕಾಗಲ್ಲ, ಅವರು ಬೇರೆ ಸಚಿವರಿಗೆ ಹೇಳಬೇಕಾಗತ್ತೆ. ಆದರೆ ಸಚಿವರು ಯಾರೂ ಕೂಡ ಹೊಣೆಗಾರಿಕೆ ತಗೊಳ್ಳೋಕೆ ರೆಡಿ ಇಲ್ಲದೆ ಇರೋ ಟೈಮಲ್ಲಿ ಕಾಂಗ್ರೆಸ್ ಅದರ ಲಾಭವನ್ನು ಪಡ್ಕೊಳ್ಳುತ್ತೆ. BBMP ಚುನಾವಣೆಯಲ್ಲಿ ಏನಾದರೂ ಮುಖಭಂಗ ಆದರೆ ಅದು BJP ಸರ್ಕಾರಕ್ಕೆ, ಬದಲಾದ ಸ್ವರೂಪದಲ್ಲಿ ಇರುವಂಥ ಈ ಹೊಸ ಸರ್ಕಾರಕ್ಕಾಗುವಂಥ ಮೊದಲ ಅತಿ ದೊಡ್ಡ ಮುಖಭಂಗವಾಗತ್ತೆ. ಬೊಮ್ಮಾಯಿ ಅವರ ನೇತೃತ್ವಕ್ಕೆ ದೊಡ್ಡ ಸೋಲಾದಂತೆ ಆಗುತ್ತೆ. ಅದು ಮುಂಬರುವ ಚುನಾವಣೆ ಮೇಲೂ ಕೂಡ ಅಷ್ಟೇ ದೊಡ್ಡ ಪರಿಣಾಮ ಬೀರುತ್ತೆ. ಬೆಂಗಳೂರು ಸರೌಂಡಿಂಗಲ್ಲಿ ಬರುವಂತಹ ಕಾನ್ಸ್ಟಿಟ್ಯುಯೆನ್ಸಿಗಳಲ್ಲಿ ಗೆಲ್ಲುವ ಮತ್ತು ಸೋಲುವ ವಿಚಾರವನ್ನು ನಿರ್ಧಾರ ಮಾಡೋದು BBMPಯಲ್ಲಿ ಯಾರು ಚುಕ್ಕಾಣಿ ಹಿಡಿತಾರೆ, ಅಧಿಕಾರದ ಚುಕ್ಕಾಣಿಯನ್ನು ಹಿಡಿತಾರೆ ಅನ್ನುವಂಥ ಫ್ಯಾಕ್ಟರ್. ಹಾಗಾಗಿ ಇದೆಲ್ಲವನ್ನ ಯೋಚನೆ ಮಾಡದೆ ಬೊಮ್ಮಾಯಿಯವರು ತಪ್ಪು ಮಾಡಿಬಿಟ್ರ. ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ತಮ್ಮ ಬಳಿ ಇರಿಸಿಕೊಂಡು, ಹಾಗೆ ಖಾತೆ ಹಂಚಿಕೆಯಲ್ಲಿ ಆಗಿರುವಂಥ ಎಡವಟ್ಟುಗಳು, ಹೈಕಮಾಂಡ್ ನಿರ್ಧಾರನೂ ಇರಬಹುದು ಅಥವಾ ಯಾರ ನಿರ್ಧಾರವೇ ಇರಬಹುದು, ಸಾಕಷ್ಟು ಅಸಮಾಧಾನ ಸ್ಫೋಟವಾಗ್ತಾ ಇದೆ. ಜವಾಬ್ದಾರಿ ತಗೊಳ್ಳೋಕೆ ಯಾರೂ ರೆಡಿ ಇಲ್ಲದ ವಾತಾವರಣ ಕಂಡು ಬರ್ತಾ ಇದೆ. ಕಾಂಗ್ರೆಸ್ ಮಾತ್ರ ಕಿಲ ಕಿಲ ಅಂತ ಇದೆ. ಇದು ನಮಗೆ ವರದಾನವಾಗಲಿದೆ ಅಂತ ಕಾದ್ ನೋಡಬೇಕು. ಯಾವ ರೀತಿ ಪಾಲಿಕೆ ಚುನಾವಣೆಗೆ ಮುಖ್ಯಮಂತ್ರಿಗಳು ಸಿದ್ಧತೆ ಮಾಡಿಸ್ತಾರೆ ತನ್ನ ಸಂಪುಟದ ಮೂಲಕ ಅಂತ. ವೀಕ್ಷಕರು, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ.